ನಮಸ್ಕಾರ ಸರ್. ಸರ್, ತಮ್ಮ ಪೂರ್ತಿ ಹೆಸರು? ನಿಮ್ ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ? ಗ್ರಾಮ ಪಂಚಾಯತಿ ವಾರ್ಡ್ ನಂಬರ್ 1 ಪಂಚನಹಳ್ಳಿ. ಇದೇ ಫಸ್ಟ್ ಟೈಮ್? ಹೌದು ಸರ್. ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಮ್ಮದಿರ ರಾಜಕೀಯದಲ್ಲಿದೆ? ಯಾರಿಲ್ಲ ಸರ್. ನಿಮ್ಮ ಎಜುಕೇಷನ್ ಸರ್? ಸರ್, ನಂದು ಡಿಗ್ರಿ ಫಸ್ಟ್ ಇಯರ್ ಕಂಪ್ಲೀಟೆಡ್. ಇವರು ಡಿಗ್ರಿ ಮಾಡಿ ರಾಜಕೀಯಕ್ಕೆ ಏನಕ್ಕೆ ಬಂದ್ರಿ ಸರ್? ಇಲ್ಲ ಸರ್, ರಾಜಕೀಯಕ್ಕೆ ಬರ್ಬೇಕಂತ ಬಂದಿದ್ದಲ್ಲ, ಅನಿವಾರ್ಯ ಸ್ಥಿತಿನಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಸೆಲೆಕ್ಟ್ ಆದ್ವಿ. ನಿಮ್ಮ ಪ್ರೊಫೆಷನಲ್ ವೃತ್ತಿ? ವ್ಯವಸಾಯ ಮತ್ತೆ ಮೊದಲನೇ 1ನೇ ದರ್ಜೆ ಗುತ್ತಿಗೆದಾರರು. ಸರ್, ಇವಾಗ ಪಿ ಯು ಸಿ ಓದ್ತಾ ಇದ್ದಂತ ನೀವೇನಾದ್ರು ನೋಡಿ ರಾಜಕೀಯಕ್ಕೆ ಬಂದಿದ್ದೀರಾ ಅಥವಾ ಊರಿನ ಪರಿಸ್ಥಿತಿ ನೋಡಿ ರಾಜಕೀಯಕ್ಕೆ ಬಂದಿದ್ದೀರಾ? ಊರಿನ ಪರಿಸ್ಥಿತಿ. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಿ? ನಾನು 20 ವರ್ಷ ಆಗಿದೆ ಸರ್. ಅದರ ಮುಂಚೆ 20 ವರ್ಷದಿಂದಲೂ ಬರ್ತಾ ಇದ್ದೀನಿ? ಹೌದು, 20 ವರ್ಷದಿಂದ. ಯಾವ ಪಕ್ಷದ ಮೂಲತಃ ನಾನು ಬಜರಂಗ್ ದಳದಲ್ಲಿ ಬಂದವನು, ಅದಾದ ನಂತರ BJP ಗೆ ಎಂಟ್ರಿ ಆಗಿದ್ದೆ ಸರ್. ನೀವು ರಾಜಕೀಯಕ್ಕೆ ಬರೋಕೆ ನಿಮಗೆ ಯಾರು ಗುರುಗಳು ಅಂತ ಯಾರು ಇದ್ದಾರಾ? ನನ್ನ ಗುರುಗಳು ಅಂದ್ರೆ CT ರವಿ ಅವರು. ಅವರು ಯಾವ ಗುಣಗಳೆಲ್ಲ ನೀವು ಅಳವಡಿಸ್ಕೊಳ್ತಾ ಇದ್ದೀರಿ? ಅವರು ಯಾವಿಗೂ ಸ್ಪಂದಿಸ್ತಾರೆ. ಅವರು ಸರಳತೆ, ಅದ್ರ ಜೊತೆ ಅವ್ರು ಬಂದು ಒಂದು ದೈವದಲ್ಲಿ ಭಕ್ತಿ ಇಟ್ಟು ಬಜರಂಗ್ ದಳನ ಕಟ್ಟಿ, ಅದಾದ ನಂತರ ದತ್ತಪೀಠದ ವಿಚಾರ ಇರ್ಬೋದು, ಕೆಲವೊಂದು ವಿಚಾರದಲ್ಲಿ ಅವ್ರನ್ನ ನಾನು ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದೀನಿ ಸರ್. ಅವ್ರು ಜನಕ್ಕೆಲ್ಲ ಯಾವ ರೀತಿ ಸ್ಪಂದಿಸ್ತಾರೆ ನೀವು ಕಣ್ಣಾರೆ ನೋಡಿದ ಸರ್? ನನ್ನ ಕ್ಷೇತ್ರ ಅಲ್ಲ ಸರ್ ಅವರು, ಅವ್ರದ್ದು ಬಂದು ಚಿಕ್ಕಮಗಳೂರು. ನೀವು ನೋಡಿ, ನಾನು ನೋಡಿದ ಮಟ್ಟಿಗೆ ಅವ್ರು ಏನಂತಂದ್ರೆ, ಒಂದು ಸತಿ ಒಬ್ಬರು ನನ್ನ ಗುರುತಿಸಿದ್ದಾರೆ ಅಂದ್ರೆ, ನಾನು 1000 ಜನದಲ್ಲಿದ್ರು ಕೂಡ ನನ್ನನ್ನು ನೋಡಿ ಪ್ರದೀಪ್ ಬನ್ನಿ ಅಂತ ಕರೀತಾರೆ. ಹಾಗಾಗಿ ಅವರ ಆ ಒಳ್ಳೆತನ ನನಗೆ ಇಷ್ಟ ಆಯ್ತು ಸರ್. ಇನ್ನು ರಾಜಕೀಯ ಮುಂದುವರಿತಾ ಹೋಗ್ತೀರಾ? ಸರ್, ನನಗೆ ಬೇಕಂತ ಇಲ್ಲ, ಅನಿವಾರ್ಯ ಸ್ಥಿತಿ ಬಂದ್ರೆ ಮುಂದುವರಿತೀನಿ. ಗ್ರಾಮ ಪಂಚಾಯತಿಲೇ ಇರ್ತೀರಾ, ತಾಲೂಕು ಜಿಲ್ಲಾ ಪಂಚಾಯತ್? ಅದ್ರ ಅವಶ್ಯಕತೆ ನನಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಆದ್ರೆ ಅನಿವಾರ್ಯ ಅಕಸ್ಮಾತ್ ಚಾನ್ಸ್ ಸಿಕ್ತು, ಜನ ಒತ್ತಡ ತಂದು ಪಕ್ಷದ ಒತ್ತಡ ಬಂದ ಬೇಡ ಅನ್ಸುತ್ತೆ ಸರ್. ವೃತ್ತಿನೇ ಇದೆ ಸರ್ ನನಗೆ, ಅಲ್ಲೇ ನನಗೆ ಸ್ಯಾಟಿಸ್ಫೈ ಇದೆ. ಏನ್ ರಾಜಕಾರಣ ಮಾಡಿ ಅವ್ರಿಗೆ ತಲುಪಿಸ್ಬೇಕು ಅಂತ ಏನಿಲ್ಲ, ಹೆಂಗ್ ಬೇಕಾದ್ರೂ ತಲುಪೋದು ಸರ್. ಬಟ್ ಅಧಿಕಾರ ಇದ್ರೆ ನೀವು ಜನರಿಗೆ ಇನ್ನೂ ಸರ್ಕಾರದಿಂದ ಸವಲತ್ತು ಜಾಸ್ತಿ ಕೊಡ್ತೀರಿ? ಅಧಿಕಾರ ಇಲ್ಲದೆ ಜಾಸ್ತಿ ಕೆಲಸ ಮಾಡಿದೀನಿ ಸರ್. ಕೆಲಸ ಮಾಡಿ ಸರ್. ಇವಾಗ 20 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ಅಂತ ಹೇಳಿದಿರಿ, ಅಲ್ಲಿಂದ ಇಲ್ಲಿ ತನಕ ಯಾವ ರೀತಿ ನಿಮ್ಮ ಊರನ್ನ ಇಂಪ್ರೂವ್ ಡೆವಲಪ್ಮೆಂಟ್ ಮಾಡ್ತಾ ಬಂದಿದೆ? ಪ್ರತಿಯೊಂದು ಹೆಜ್ಜೆನಲ್ಲಿ ಸರ್, ಕುಡಿಯೋ ನೀರಿರ್ಬೋದು, ಊರ ಜನಗಳಿಗೆ ಸರ್ಕಾರದ ಸವಲತ್ತು ತಲುಪಿಸೋದಿರ್ಬೋದು, ಈ ತರದ ವಿಚಾರದಲ್ಲಿ ನಾನು ಗ್ರಾಮ ಪಂಚಾಯತಿ ಇಲ್ದೇ ಇದ್ದಂಗೂ ತುಂಬಾ ಕೆಲಸ ಮಾಡಿದ್ದೀನಿ ಸರ್. ಗ್ರಾಮ ಪಂಚಾಯತಿ MLA ಕಡೆಯಿಂದ ಯಾವ ರೀತಿ ಕೆಲಸ ಕರೆ? ಹೌದು ಸರ್, ಗಂಗಾ ಕಲ್ಯಾಣ ಪಂಚನಹಳ್ಳಿಗೆ 17 ಜನಕ್ಕೆ SC/ST ಗಂಗಾ ಕಲ್ಯಾಣ ಮಾಡಿಸ್ಕೊಟ್ಟಿದ್ದೀನಿ. ಅದು ಹಾಗೆ ನಾನು ಗ್ರಾಮ ಪಂಚಾಯತಿ ಇರಲಿಲ್ಲ, ನನ್ನ ಶಾಸಕರಿದ್ರು ಆಗ ಮಾಡಿಸಿದ್ದೀನಿ. ಕುಡಿಯೋ ನೀರಿನ ವ್ಯವಸ್ಥೆಗೆ SC ಕಾಲೋನಿ ಬೋರ್ವೆಲ್ ಇರ್ಬೋದು, ಏರಿಯಾ ವೈಸ್ ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಆ ಥರದ ರೋಡ್ಸ್ ಇರ್ಬೋದು, ಚರಂಡಿಗಳಿರ್ಬೋದು, ಆ ಥರದ್ದೆಲ್ಲ ನಾನು ಯಾರದೇ ಹೆಲ್ಪ್ ಇಲ್ದೇ ನಾನು ಒಬ್ಬ ಶಾಸಕನ ಇಟ್ಕೊಂಡು ಮಾಡಿದ್ದೀನಿ ಸರ್. ಅವಾಗೆ ನಾನು ಗ್ರಾಮ ಪಂಚಾಯತಿನಲ್ಲಿ ಇರಲಿಲ್ಲ, ಅದನ್ನ ನೋಡಿ ನನ್ನ ಗ್ರಾಮ ಪಂಚಾಯತಿನಲ್ಲಿ ನನಗೆ ಜನ ಎಷ್ಟು ಮತಗಳಿಂದ ಆಯ್ಕೆ ಸರ್? ನನ್ನ ವಿರುದ್ಧ ನಿಂತಿದ್ದವ್ರಿಗಿನ್ನ 100 ಚಿಲ್ಲರೆ ನಾನು ಮತ ಲೀಡ್ ತಗೊಂಡಿದ್ದೀನಿ ಸರ್. ಟೋಟಲ್ ಎಷ್ಟು ಬಂದಿತ್ತು? 420 ಸರ್. ಸರ್, ಇವಾಗ ಗ್ರಾಮ ಪಂಚಾಯತಿ ಮೆಂಬರ್ ಆದ್ಮೇಲೆ ಈ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯ ಮಾಡಿಸಿದೆ ಸರ್? ಒಂದು 150 ಬರೀ ಆಶ್ರಯ ಯೋಜನೆ ಮನೆಗಳ ತರಿಸಿಕೊಟ್ಟಿದ್ದೀನಿ. ಅದಾದ್ಮೇಲೆ ಪಂಚನಹಳ್ಳಿಗೆ ಯಾವ ಭಾಗದಲ್ಲಿ ನೀರಿನ ಕೊರತೆ ಇದೆ ಅದನ್ನ ಐಡೆಂಟಿಫೈ ಮಾಡಿ ನೀರು, ಇವತ್ತಿನವರೆಗೂ ಕಡೂರು ತಾಲೂಕಿನಲ್ಲಿ ಒಂದೇ ಒಂದು ಟ್ಯಾಂಕರ್ ಅಲ್ಲಿ ನೀರು ಹೊಡೆದ ಗ್ರಾಮ ಪಂಚಾಯತಿ ಅಂದ್ರೆ ಪಂಚನಹಳ್ಳಿ ಸರ್, ತಾಲೂಕಲ್ಲಿ, ಇಡೀ ತಾಲೂಕಲ್ಲಿ. ಅದ್ರ ಜೊತೆ 3 ಗೋಶಾಲೆ ನಡೀಲಿಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. 3 5,000 ದನ, ಒಂದು 2,000 ಜನಗಳು, ಅದಷ್ಟಕ್ಕೂ ನಾವು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಸರ್? ಎಲ್ಲೂ ಕೂಡ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕನ್ನೋ ಒಂದು ಆಂದೋಲನದಲ್ಲಿ ಪ್ರತಿ ದಿವಸ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಎಲ್ಲ ಬಂದು ನಮ್ಮನ್ನ ಭೇಟಿ ಮಾಡಿ ಅವನ್ನೆಲ್ಲ ಸ್ವಚ್ಛತೆ ಬಗ್ಗೆ ಕೇಳಿದಂಥ ಟೈಮಲ್ಲಿ ಪ್ರತಿಯೊಂದಕ್ಕೂ ನಾವು ಅವರಿಗೆ ಸ್ಪಂದಿಸಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ವಿ ಸರ್. ನಮ್ಮ ಗ್ರಾಮ ಪಂಚಾಯತಿ ಶೌಚಾಲಯ ಎಷ್ಟು ಪರ್ಸೆಂಟ್ ಆಗಿದೆ? 100% ಅವಾರ್ಡು ಸಿಕ್ಕಿದೆ, ಗಾಂಧಿ ಪುರಸ್ಕಾರನೂ ಸಿಕ್ಕಿದೆ ಸರ್. ಇನ್ನೂ 1 ಅವಧಿ ಇದೆ, ಈ ಅವಧಿಯಲ್ಲಿ ನೀವು ಏನು ಮಾಡಬೇಕು ಅಂದ್ಕೊಂಡು? ಈಗೇನು 5 ಮಾಡೀವಿ, ಆ 5 ಮಾಡಿದ ಕೆಲಸನ ಇನ್ನೊಂದು 1 ಮಾಡ್ತೀನಿ ಅಂತ ನಾನು ಭರವಸೆ ಕೊಡ್ಬೋದು. ಮುಂಚೆ ಯಾವ್ದಾದ್ರು ಕನಸು ಕಂಡಿದ್ರ ನೀವು ಹೋದ ಟೈಮಲ್ಲಿ ಏನಾದರೂ ಈ ಥರ ಗ್ರಾಮ ಪಂಚಾಯತಿ ಬರ್ತೀನಿ? ಇಲ್ಲ ಸರ್, ಇಲ್ಲ ಸರ್.
ಸರ್, ನೀವೊಬ್ರು ಎಜುಕೇಟೆಡ್ ಆಗಿ ರಾಜಕೀಯಕ್ಕೆ ಬಂದಿರಿ, ನಿಮ್ ಪ್ರಕಾರ ಎಜುಕೇಶನ್ ಬೇಕಾ ಬೇಡ ಇವತ್ತಿನ ಮಟ್ಟಿಗೆ? ಏನಕ್ಕೆ ಬೇಕು ಇಲ್ಲಾದ್ರೂ ಮಾಡೋದಕ್ಕೆ ಆಗಲ್ವ ಸರ್? ಅದಕ್ಕೊಂದು ಉದಾಹರಣೆ, ನಮ್ಮೂರಲ್ಲಿ ಒಬ್ರು ಓದ್ದೇ ಇದ್ದಂತವ್ರು ಗ್ರಾಮ ಪಂಚಾಯತಿ ಸದಸ್ಯರಾದ್ರು, ಅಧ್ಯಕ್ಷರು ಕೂಡ ಆದರು. ಪತ್ರಕರ್ತನ ಕರ್ಕೊಂಡ್ಬಂದು ಎಂ ಪಿ ಮಾಡಿದ್ದಾರೆ, ಅದಕ್ಕಿಂತ ಹಿಂದೆ ಇರ್ಬೋದು, ಸುಮಾರು ಜನ ಆ ತರದ ಉದಾಹರಣೆ ಕೊಡ್ಬೋದು ಸರ್. ನಾವು ಅಂದ್ರೆ ಸರಳ ವ್ಯಕ್ತಿನ ಕರ್ಕೊಂಡ್ಬಂದು ಸರಳ ನಮ್ಮ ಮೋದಿಯವರು ಕೂಡ ಏನಂತ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ ಅಧ್ಯಕ್ಷ ಆಗಿದ್ದೆ. ಯಾವ ರೀತಿ ಇದೆ ಪಕ್ಷ ಸರ್? ತುಂಬಾ ಪ್ರಬಲವಾಗಿದೆ ಸರ್. ಎಲ್ ಪಿ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಪರ್ಸೆಂಟ್ ನೀವು ಕಡೂರಿಂದ ಲೀಡ್ ಕೊಡ್ತೀರಿ ಸರ್? 70% ನಮ್ಮ ಬಿಜೆಪಿ ವೋಟಿಂಗ್ ಆಗುತ್ತೆ ಸರ್, 70% ನಾವು ಕೂಡ ರೆಡಿ ಇದ್ದೀವಿ. ಮತ್ತೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಆಗಕ್ಕೆ ಇಷ್ಟಪಡ್ತೀರಾ? 100% ಸರ್, 100%. ಇವಾಗ ನೀವೊಬ್ಬರು ರೈತರು, ರೈತರ ಕಷ್ಟ ಸುಖ ನಿಮ್ಗೆ ಗೊತ್ತಿದೆ, ನಿಮಗೆ ರೈತರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರ ಬಗ್ಗೆ ನಾವು ಹೇಳಕ್ಕೆ ಕಣ್ಣಲ್ಲೇ ನೀರು ಬರುತ್ತೆ ಸರ್, ಯಾಕೆಂದರೆ ಮಳೆ ಇಲ್ಲ, ನೀರಾವರಿ ಇಲ್ಲ ನಮಗೆ. ಈ ಭಾಗದಲ್ಲಿ ಏನಾದ್ರು ಒಂದು ನಮ್ಮ ಮೋದಿಯವರಂತವ್ರಂದ್ರೆ ಬಂದರೆ ನೆಕ್ಸ್ಟು ನದಿಗಡಲೆ ಜೋಡಣೆ ಅಂತ ಒಂದು ಹೊರಟಿದ್ದಾರೆ, ಅದಾದರೆ ನಮ್ಮಲ್ಲಿ ಅದು ರೈತರೊಬ್ಬ ಅಸನ್ಮುಖಿ ಆಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಸರ್, ಈ ರಾಜಕೀಯ ಭೇಟಿ ಆದರೂ ಸಂಘ ಸಂಸ್ಥರಿದ್ದೀರಾ ನೀವು? ಇಲ್ಲ ಸರ್. ಯಾವ ಸಂಘ ಸಂಸ್ಥೆ ಸರ್? ಅದೇ ರೀತಿ ನೀವೊಬ್ಬರು ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಮ ಕ್ಷೇತ್ರದಲ್ಲಿ ಬರ ಬಡ ವಿದ್ಯಾರ್ಥಿಗಳು, ಅಂಗವಿಕಲರು, ಇವರಿಗೆಲ್ಲ ಯಾವ ರೀತಿ ಹೆಲ್ಪ್ ಮಾಡ್ತೀರಿ? ಹೌದು ಸರ್, ನಾನು ಸುಮಾರು ಹೆಚ್ಚು ಕಡಿಮೆ ನನ್ನ ಸ್ನೇಹಿತ ಒಬ್ಬ ಕಾನ್ವೆಂಟ್ ಓಪನ್ ಮಾಡಿದ್ದೇನೆ, ಅಲ್ಲಿ ಕನಿಷ್ಠ ವರ್ಷಕ್ಕೊಂದು 5 ಮಕ್ಕಳಿಗೆ ನಾನು ಸಮವಸ್ತ್ರ ಕೊಡಿಸ್ತೇನೆ. ನನ್ನ ಗ್ರಾಮ ಪಂಚಾಯತಿನಲ್ಲಿ ಪ್ರತಿ ವರ್ಷ ಬರೋ ನನಗೆ 1,000 ರೂಪಾಯಿ ಇದನ್ನು ಮಂತ್ಲಿ ಶಾಸನ ಅಂತ ಕೊಡ್ತಾರೆ. ಅದ್ರ ದುಡ್ಡನ್ನು ನಾನು ಇದುವರೆಗೂ 1 ರೂಪಾಯಿ ಕೂಡ ನಾನು ಬಳಕೆ ಮಾಡ್ಕೊಂಡಿಲ್ಲ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ಹೋಬಳಿ ಮಟ್ಟದಲ್ಲಿ ಎಷ್ಟು ಮಕ್ಕಳು 80% ನಂತರ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ, ಅವ್ರಿಗೆ ಪ್ರತಿ ವರ್ಷ ನಾನು ಚೆಕ್ ಕೊಡೋದ್ರ ಮುಖಾಂತರ ನನ್ನ ಗ್ರಾಮ ಪಂಚಾಯತಿ ಬಂದ ದುಡ್ಡನ್ನು ಕೂಡ ನಾನು ಬಳಕೆ ಮಾಡ್ಕೊಂಡಂಗೆ ನಾನು ಸಹಕಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ಗೌರ್ಮೆಂಟ್ ಶಾಲೆಗಳಿಗೆ ಯಾವ ರೀತಿ ಗೌರ್ಮೆಂಟ್ ಶಾಲೆಗೂ ಕೊಟ್ಟಿದ್ದೀನಿ ಸರ್? ಹೌದು, ಒಟ್ಟು ಟೋಟಲಿ ನಮ್ಮ ಇಲ್ಲಿ 1 ವರ್ಷಕ್ಕೆ ಅಂದ್ರೆ 15-20 ಮಕ್ಕಳು ಬರ್ತಾರೆ ಸರ್. 15-20 ಮಕ್ಕಳಿಗೆ ನನಗೆ ಬರೋದು 1 ವರ್ಷಕ್ಕೆ 12,000 ಬರುತ್ತೆ. ನಾನು 20-25,000 ದುಡ್ಡನ್ನ ಅವ್ರಗಳಿಗೋಸ್ಕರ ತೆಗೆದಿರ್ತೀನಿ ಸರ್. ಈ ವೃದ್ಧಾಪ್ಯ ವೇತನ ಇರ್ಬೋದು, ಬಸ್ ಪಾಸ್ ಇರ್ಬೋದು, ಅಂಗವಿಕಲ ಪಾಸ್ ಇರ್ಬೋದು, ಇವೆಲ್ಲ ಸಾಮಾಜಿಕವಾಗಿ ಮಾಡಿಸ್ಕೊಡ್ತಿರ್ತೀರ? ನಾನು ನಮ್ಮ ಆರೈಗಾಗ್ಬೋದು, ಸೆಕ್ರೆಟರಿಗಳಿಗಾಗಿರ್ಬೋದು, ನಾನು ಬರ್ದೇ ಹೋದ ನಂದೊಂದು ಫೋನ್ ಬಂದರೆ ಸಾಕು, ನೀವು ಅದನ್ನು ರೆಡಿ ಮಾಡಿ ಕಳಿಸಿರ್ಬೇಕು ಅಂತ ನಾನು ಖಡಕ್ಕಾಗಿ ಹೇಳ್ತೀನಿ ಸರ್. ಆ ಮಾತನ್ನು ವೇದಿಕೆ ಮೇಲಿರ್ಬೋದು, ತಹಶೀಲ್ದಾರಿಗಿರ್ಬೋದು, ಎ ಸಿಗಿರು, ಇದೇ ನಾನು ಮಾತಾಡಿ ಬಂದಿರೋದು. ನಮ್ಮ ಹೋಬಳಿ ಆಲ್ರೆಡಿ ತುಂಬ ಬರಪೀಡಿತ, ಹಾಗಾಗಿ ನಾವೇನು ನಿಮ್ಮಿಂದ ಏನು ನಿರೀಕ್ಷೆ ಪಡಲ್ಲ. ನಮ್ಮಿಂದ ಬಂದಂಥ ಜನಕ್ಕೆ ಅದಾಗಬೇಕು, ಅದು ಮುಟ್ಟೋವರೆಗೂ ನಾವು ಬಿಡಲ್ಲ ಸರ್, ಅವ್ರಿಗೆ ತಲುಪಿಸ್ತೀವಿ.
ಸರ್, ನಿಮ್ಮ ಉಳಿದ ಮೆಂಬರ್ಸ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ಉಳಿದ ಮೆಂಬರ್ಸು ನಾನು ಏನು ಗೆರೆ ತಾಡ್ತೀನಿ ಅದನ್ನು ದಾಟಲ್ಲ ಸರ್, ಯಾಕಂದರೆ ಸ್ವಲ್ಪ ವಿದ್ಯಾವಂತ ನಾನೇನೆ. ಓಕೆ. ಹಾಗಾಗಿ ಪಕ್ಷ ಕಟ್ಟಲಿಕ್ಕೂ ಕೂಡ ಪ್ರಪ್ರಥಮವಾಗಿ ಈ ಭಾಗದಲ್ಲಿ ನಾನಿದ್ದೇನೆ ಶುರುವಾಗಿದ್ದು. ಹಂಗಾಗಿ ಅವ್ರಿಗೂ ಕೂಡ ನಾನು ಎಲ್ಲದನ್ನು ನಾನು ಎಲ್ಲರೂ ಸಪೋರ್ಟ್. ಪಕ್ಷ ಭೇದ ಮಾಡಿ ನೀವು ಇಲ್ಲಿ ತನಕ ಮಾಡಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಇದೆ ಸರ್? ನಾನು ಮಾಡಿರೋ ಕೆಲಸ ನನಗೆ ತೃಪ್ತಿ ಪಡೋದಕ್ಕಿಂತ ನನ್ನ ಜನ ತೃಪ್ತಿ ಪಟ್ಟರೆ ಸಾಕು ಸರ್, ನನಗೆ ತೃಪ್ತಿ ಇರೋ. ನಿಮ್ಮ ಮನಸ್ಸಿಗೂ ನಾನು ಮಾಡಿರೋದು ಈ ಥರದ ಕೆಲಸ ತೃಪ್ತಿ ಆಗಿದೆ ಅನಿಸಿರೋ ಯಾವುದು? ಹಾಂ, ಬೇಕಾದಷ್ಟು. ಗೋಶಾಲೆ ಒಂದೇನೇ ಸಾಕ್ಷಿ ಸರ್. ಗೋಶಾಲೆ ಎಷ್ಟು? 3 ತಿಂಗಳ ಕಾಲ ನಡೆಸಿದ್ವಿ. ನೀರು ಕೊಟ್ಟಿದ್ದೀವಲ್ಲ, ಅದೊಂದು ಇಡೀ ಚಿಕ್ಕಮಂಗ್ಳೂರು ಅಂತ ನೀವು ಒಂದು ಸರಿ ಚಿಕ್ಕಮಂಗ್ಳೂರು ಅಂತ ಹೊಡೆದು ಕಡೂರು ಅಂತ ಒಂದು ಗೂಗಲ್ ಓಪನ್ ಮಾಡಿದರೆ ಪಂಚನಲ್ಲಿ ಹೊಡೆದ್ರೆ ನಿಮ್ಗೇನು ಕಾಣಲ್ಲ ಸರ್, ಎದ್ದು ಕಾಣದೆ ಒಂದು ಗೋಶಾಲೆ. ಇವತ್ತೇ ಚೆಕ್ ಮಾಡಿ ಸರ್ ನೀವು ಆ ಗೋಶಾಲೆಗೆ 5,000 ದನಗಳಿಗೆ ನೀರು ಕೊಟ್ಟಿರೋ ತಾಲೂಕು ಗ್ರಾಮ ಯಾವ್ದಾರು ಇದ್ರೆ ಪಂಚನಲ್ಲಿ ಒಂದೇ ಸರ್. ಅದು ಮನಸ್ಸಿಗೆ ನಿಮಗೆ ಬಹಳ ತೃಪ್ತಿ ಆಗಿದೆ ಸರ್, ಯಾಕೆಂದ್ರೆ ಮನುಷ್ಯನಿಗೆ ಮಾಡಿದ್ರೆ ಇವತ್ತು ಮರ್ತು ಹೋಗ್ಬೋದು, ಆ ದನ ಕರುಗಳು ಯಾವತ್ತೂ ಮರೆಯಲ್ಲ ಸರ್. ಅಟ್ ಲೀಸ್ಟ್ ಇವತ್ತೇನಾದ್ರೂ ಬದುಕಿ ಈ ಭಾಗದಲ್ಲಿ ದನಗಳು ಓಡಾಡ್ತಿದ್ದಾವೆ ಅಂದ್ರೆ ಅದೊಂದು ದೊಡ್ಡ ವಿಚಾರ ಸರ್. ಅದು ಕೂಡ ಎ ಮಂಜು ಅವರು ಪಶುಸಂಗೋಪನಾ ಇಲಾಖೆ ಶಾಸಕರ ಇದಾಗಿದ್ದ ಸಚಿವರಾಗಿದ್ದಂತ ಟೈಮಲ್ಲಿ ನಮ್ಮ ಊರಿಗೆ ಬಂದು ಅವರೇನೆ ಉದ್ಘಾಟನೆ ಮಾಡಿ ತುಂಬಾ ಅದ್ದೂರಿಯಾದ ಕಾರ್ಯಕ್ರಮ ಮಾಡಿ ಗೋಶಾಲೆಯಲ್ಲಿ ಮೇವು ಕೊಟ್ಟೋಗಿದ್ದಾರೆ ಸರ್. ಹಂಗಾಗಿ ಅದು ನಾನು ತುಂಬಾ ತೃಪ್ತಿ ತಂದಿದೆ ಸರ್. ನೀವು ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲಿ ಸರ್? ನಾನು ಹುಟ್ಟಿದ್ದು ಇದೇ ಊರು ಪಂಚನಹಳ್ಳಿ. ನನ್ನ ವಿದ್ಯಾಭ್ಯಾಸ ಅಪ್ ಟು SSLC ವರ್ಗೂ ಮತಿಘಟ್ಟ ಅಂತೇಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ಅಲ್ಲಿ ಬೆಳೆದೆ. ಅದಾದ ನಂತರ ಮತ್ತೆ PUC ಅಂಡ್ ಡಿಗ್ರಿ ಪಂಚನಹಳ್ಳಿ ಸರ್. ಇಲ್ಲಿ ಜನರಿಗೆ ಯಾವ ರೀತಿ ಅಂದ್ರೆ ಜನ ನಿಮ್ಮ ಹತ್ರ ಯಾವ ರೀತಿ ಕಷ್ಟ ಸುಖನ ಕೇಳಕ್ಕೆ ಬರ್ತಾರೆ ಜಾಸ್ತಿ ಸರ್? ಎಲ್ಲ ವಿಚಾರದಲ್ಲೂ ಕಷ್ಟ ಸುಖ ಇದೆ ಸರ್. ಬಡವರಿದ್ದಾರೆ, ಒಂದು ಮದುವೆ ಆಗ್ಬೋದು, ಒಂದು ಸತ್ತದಂತಹ ಕಾರ್ಯಕ್ರಮಗಳಾಗ್ಬೋದು, ಅಂತವಕ್ಕೆಲ್ಲ ನಾವು ಸಣ್ಣ ಪುಟ್ಟ ಸಹಾಯ ಮಾಡಿದ್ದೇವೆ ಸರ್. ಅದೇ ರೀತಿ ವ್ಯಾಜ್ಯಗಳಿರುತ್ತೆ ನಿಮಗೆ ಗೊತ್ತಿರಂಗೆ, ಭೂ ವ್ಯಾಜ್ಯ ಇರ್ಬೋದು, ಫ್ಯಾಮಿಲಿ ವ್ಯಾಜ್ಯಗಳಿರ್ಬೋದು, ಅದೆಲ್ಲ ಕೂತು ನೀವು ಡಿಸ್ಕಷನ್. ನಮ್ಮ ಲಿಮಿಟ್